ಚಾಲೆಂಜಿಂಗ್ ಸ್ಟಾರ್ ನಮ್ಗೆ ದೇವ್ರು, ನಂಬ ಯಾರು ಚಾಲೆಂಜಿಂಗ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ನಮ್ಗೆಲ್ಲ ದೇವ್ರು. ಏ ಕ್ಯಾಡ್ಬರೀಸ್, ಆನೆ ನಡೆದಿದ್ದೆ ದಾರಿ, ಬಾಸ್ ಬರ್ತಾ ಇದ್ದಾರೆ, ತಾಕತ್ ಇದೆ ಕಟ್ಟಾಕ್ರೆ. ದರ್ಶನ್ ಅವರ ಸಿನಿಮಾ ಯಜಮಾನ ರಿಲೀಸ್ ಆಗ್ತಾ ಇದೆ, ಏನು ತಯಾರಿ ನಡೀತಾ ಇದೆ ಸರ್? ಫಸ್ಟ್ ಟೈಮು ಇಲ್ಲಿ 7 ಗಂಟೆಗೆ ಶೋ ಸ್ಟಾರ್ಟ್ ಆಗ್ತಾ ಇದೆ. ಆಮೇಲೆ 80 ಫೀಟ್ ಕಟೌಟ್ ಬರ್ತಾ ಇದೆ ಬಾಸ್ದು. ಆಮೇಲೆ ನಮ್ಮ ವಿನಿ ಸಾಹೇಬ್ರದು 30 ಫೀಟ್ ಕಟೌಟ್ ಬರ್ತಾ ಇದೆ. 2000 ಕೆಜಿ ಹೂವು ಹಾಕ್ಸ್ತಾ ಇದ್ದಾರೆ ನಮ್ಮ ನಟಣ ಅಂತ ಅಖಿಲ ಕರ್ನಾಟಕ ಗ್ರೂಪಿಂದ, ಅವರು ಹೂವು ಎಲ್ಲ ಹಾಕ್ಸ್ತಾ ಇದ್ದಾರೆ. ಫುಲ್ಲು ಭರ್ಜರಿ ಸೆಲೆಬ್ರೇಷನ್ಸು, ತುಂಬ ಒಳ್ಳೆ ಓಪನಿಂಗು, ಫಿಲಮ್ ಹಂಗೆ ಹೋಗುತ್ತೆ ಅಂತ ತುಂಬ ನಂಬಿಕೆ ಇದೆ. ಫಸ್ಟ್ ಟೈಮ್ 6 ಗಂಟೆಗೆ ಬಾಸ್ ಸಿನಿಮಾ ರಿಲೀಸ್ ಆಗ್ತಾ ಇರೋದು? ಹಾಂ ಸರ್, ಇಲ್ಲ, ಗಾಂಧಿನಗರದಲ್ಲಿ ಫಸ್ಟ್ ಟೈಮು 7 ಗಂಟೆಗೆ ಸ್ಟಾರ್ಟ್ ಆಗ್ತಾ ಇರೋದು. ಅದು ಬಿಟ್ಟು 70 ಕಡೆ ಫ್ಯಾನ್ ಶೋ ನಡೀತಾ ಇದೆ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ. ಆಮೇಲೆ 8 ಇದು ಅರ್ಲಿ ಮಾರ್ನಿಂಗ್ ಶೋ, 70 ಫ್ಯಾನ್ ಶೋಸು ಒಂದು 8 ಕಡೆ ನಡೀತಾ ಇದೆ. ಸಿದ್ಧಲಿಂಗೇಶ್ವರ, ಸಿದ್ದೇಶ್ವರ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಒಂದೊಂದೇ ಏರಿಯಾನಲ್ಲೇ ಸುಮಾರು ಥಿಯೇಟ್ರು, ಅದೇ ಥರನೇ ಎಲ್ಲ ಥಿಯೇಟ್ರು ತುಂಬಿದೆ. ಕ್ರೌಡು ಚೆನ್ನಾಗಿ ಹೋಗ್ತಾ ಇದೆ. ಬುಕ್ ಮೈ ಶೋ ಮಾತ್ರ ಚಿಂದಿ ಆಗೋಗಿದೆ, ಫುಲ್ ಎಲ್ಲ ಕಡೆ ಬುಕ್ ಆಗೋಗಿದೆ. ಹಾಂ ಸರ್, ಅದು ಬೇರೆ ಬೇರೆ ಕಡೆ ಫ್ಯಾನ್ ಶೋಸ್ ಮಾಡ್ತಾ ಇದಾರಲ್ಲ, ಕೆಲವೊಂದೊಂದು ಕಡೆ ಅವ್ರದ್ದವ್ರು ಮಾಡ್ತಾ ಇದ್ದಾರೆ ಅವ್ರವ್ರ ಗ್ರೂಪಿಂದ ಅಂತ ಅಂದ್ಬಿಟ್ಟು. ಅವ್ರವ್ರ ಪೋರ್ಷನ್ ಏನೇನು, ಅವ್ರವ್ರ ಪಾರ್ಟಿಷನ್ ಏನೇನಿರುತ್ತೆ ಗ್ರೂಪು, ಆ ಟೀಮ್ ಅವರೆಲ್ಲರೂ ಅನ್ನದಾನ ಅದು ಇದೆಲ್ಲ ಮಾಡ್ತಾ ಇದ್ದಾರೆ. ಸರ್, ತುಂಬ ಎಕ್ಸ್ಪೆಕ್ಟೇಷನ್ ಇದೆ, ನಮ್ಗೆ ಬಾಸ್ ಬಂದರೆ ಸಾಕು. ಅದು ನಮ್ಗೆ ನರ್ತಕಿ ಥಿಯೇಟ್ರ್ ಸಿಕ್ಕಿದೆ, ತುಂಬ ಡಬಲ್ ಖುಷಿ ಆಯಿತು. ಅಷ್ಟೇ, ಬಾಸ್ ಫಿಲಮ್ಮು ನಾವು ವೆಯ್ಟ್ ಮಾಡಿ ಎಷ್ಟೋ ವರ್ಷ ಆಗಿರೂ ಬಂದಿರಲಿಲ್ಲ, ಇವಾಗ ಬರ್ತಾ ಇದೆ. ಸೊ ಎಲ್ಲರೂ ರೆಡಿ ಆಗಿದ್ದೀವಿ, ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕಿಂತ ಆ್ಯಕ್ಷನಲ್ಲಿ ತೋರಿಸ್ತೀವಿ ಸರ್. ಮತ್ತೊಂದು ಸಾರಥಿ ಕಲಾಸಿಪಳ್ಳಿ ಆಗುತ್ತೆ? ಖಂಡಿತ ಸರ್, ಅದರಲ್ಲೂ ಕೃಷ್ಣ, ಇದರಲ್ಲೂ ಕೃಷ್ಣ, ಸಾರಥಿ ಲೆವೆಲ್ಗೆ ಬರುತ್ತೆ.